ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ ಅವರು ನವ್ಯ ವಿಮರ್ಶಕರೆಂದು ಪ್ರಸಿದ್ಧರಾಗಿದ್ದಾರೆ. ಮೂಲತಃ ಅವರದು ಸೃಜನಶೀಲ ಪ್ರವೃತ್ತಿ. ಆ ಮುಖ ಈ ಮುಖ, ಮಣ್ಣು, ಆಯ್ದ ಕಥೆಗಳು ಮೊದಲಾದ ಕಥಾ ಸಂಗ್ರಹವನ್ನು ಸಹ ಅವರು ಪ್ರಕಟಿಸಿದ್ದಾರೆ. ನವ್ಯ ಚಳುವಳಿ ಪ್ರಾರಂಭವಾದ ನಂತರ ಡಾಕ್ಟರ್ ಗಿರೆಡ್ಡಿಯವರು ಕಥೆಗಳನ್ನು ಬರೆಯುವುದಕ್ಕೆ ಪ್ರಾರಂಭಿಸಿದ್ದು. ನವ್ಯ ಕಥೆಗಳ ತಂತ್ರ, ವಿಧಾನ, ಧೋರಣೆ, ಕಲಾತ್ಮಕತೆ ಇವುಗಳನ್ನು ಬಹಳ ಚೆನ್ನಾಗಿ ಗಿರೆಡ್ಡಿಯವರು ಅಧ್ಯಯನ ಮಾಡಿದ್ದಾರೆ. ಒಂದು ಕಡೆ ಜೀವನದ ಅನುಭವ, ಮತ್ತೊಂದು ಕಡೆ ಕಥನ ಕಲೆಯ ಕಲೆಗಾರಿಕೆ, ಇವು ಎರಡೂ ಅವರ ಕಥೆಗಳಲ್ಲಿ ಕೂಡಿರುವಂಥದ್ದನ್ನು ನಾವು ಕಾಣಬಹುದು. ನಾನು ಸಣ್ಣ ಕಥೆಗಳನ್ನು ಭಾಳ ಚಿಕ್ಕ ವಯಸ್ಸಿನಿಂದಲೇ ಬರೀಲಿಕ್ಕೆ ಶುರು ಮಾಡಿದ್ದೆ. ಆಮೇಲೆ ಕಥೆಗಳನ್ನು ಬರಿತಾ ಬರಿತಾ ಯಾಕೋ ಅದ್ರ ಬಗ್ಗೆ ನನಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಯಿತು. ವಿಮರ್ಶೆಯ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಲಿಕ್ಕೆ ಹತ್ತಿದ ಮೇಲೆ ಕವಿತೆ ಬರೆಯೋದು ಕಡಿಮೆ ಆಯಿತು, ಆಮೇಲೆ ಸಣ್ಣ ಕಥೆಗಳನ್ನು ಬರೆಯೋದು ಕಡಿಮೆ ಆಯಿತು. ನನಗೆ ಕಥೆಗಾರನಾಗಿ ಮನುಷ್ಯರ ಸಂಬಂಧಗಳ ಸಂಕೀರ್ಣತೆ ಮತ್ತು ಅನೂಹ್ಯತೆ ಏನಿದೆ ಅದು ಭಾಳ ಆಸಕ್ತಿಪೂರ್ಣವಾದಂಥ ಒಂದು ವಿಷಯ ಅಂತ ನನಗೆ ಕಾಣಿಸ್ತಾ ಇತ್ತು. ನಾವು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮನುಷ್ಯರ ನಡುವಿನ ಸಂಬಂಧಗಳು ಭಾಳ ಸಂಕೀರ್ಣವಾಗಿರ್ತವೆ, ನಮಗೆ ಅರ್ಥವಾಗೋದು ಕಠಿಣ ಆಗುತ್ತೆ ಅಂತ ಅನ್ನೋದು ನನ್ನ ಹೆಚ್ಚಿನ ಕಥೆಗಳಲ್ಲಿ ಕಾಣಿಸುವಂಥ ಒಂದು ವಿಶೇಷ ವಸ್ತು ಅಂತ ಹೇಳಿ ನಾನು ಅಂದುಕೊಂಡಿದ್ದೇನೆ. ಅವರ ಕಥೆಗಳ ಮುಖ್ಯ ಕಾಳಜಿ ಎಂದರೆ ಮಾನವ ಸಂಬಂಧಗಳು, ಗಂಡು ಹೆಣ್ಣು, ಗಂಡ ಹೆಂಡತಿ ಅಥವಾ ಮಾಲೀಕ ಆಳು, ಅಪರಿಚಿತರು ಇವರುಗಳ ನಡುವಿನ ಪರಸ್ಪರ ಸಂಬಂಧಗಳು. ಹಾಗೆ ನೋಡಿದರೆ ಅವರ ಕಥೆಗಳಲ್ಲಿ ಕಥೆ ಎಂಬುದೇ ಇರುವುದಿಲ್ಲ. ಯಾವುದೋ ಒಂದು ಘಟನೆ, ಆ ಘಟನೆಯ ಸುತ್ತ ನಿರೂಪಣೆ ಸಾಗುವುದನ್ನು ಕಾಣಬಹುದು. ಬಹುಮುಖ್ಯವಾಗಿ ಮನುಷ್ಯನ ಮನಸ್ಸಿನ ತುಮುಲಗಳು, ತಳಮಳಗಳು, ಆಲೋಚನೆಗಳು, ಚಿಂತನೆಗಳು ನಿರೂಪಣೆಯಲ್ಲಿ ಕಂಡುಬರುತ್ತೆ. ಒಂದು ಬಗೆಯಲ್ಲಿ ಹೇಳೋದಾದರೆ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್, ಪ್ರಜ್ಞಾ ಪ್ರವಾಹ ತಂತ್ರ ಎಂದು ಯಾವುದನ್ನು ನಾವು ಕರೀತೇವೆಯೋ, ನವ್ಯ ವಿಮರ್ಶಕರು ಕರೆಯುತ್ತಾರೆಯೋ, ಆ ತಂತ್ರ ಇವರ ಕಥೆಗಳಲ್ಲಿ ಕಂಡುಬರುತ್ತದೆ. ಕಥೆ ಅಲ್ಲದ ನಿರೂಪಣೆಯ ವಿಧಾನ ಇವರದು. ಈ ಕಾರಣದಿಂದಾಗಿಯೇ ಅವರ ಕಥೆಗಳನ್ನು ದೃಶ್ಯ ಮಾಧ್ಯಮಕ್ಕೆ ಪರಿವರ್ತನೆ ಮಾಡುವಂಥದ್ದು ಬಹಳ ಕಷ್ಟ. ಆದರೂ ಅವರ ಹಂಗು ಕಥೆ ಸಿನಿಮಾ ಆಗಿ ಟಿವಿಯಲ್ಲಿ ಬಂದು ತುಂಬ ಪ್ರಸಿದ್ಧವಾಗಿದೆ. ಈ ಕಥೆಗಳನ್ನು ಬರೆಯುವಾಗ ಒಂದು ವಿಶೇಷ ಸಂದರ್ಭದ ಬಗ್ಗೆ ಗಮನ ಸೆಳೆಯಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಇಲ್ಲಿ ಎಷ್ಟೋ ಸಲ ನಿರೂಪಕ ಅಂತನ್ನುವಂಥ ಒಂದು ಪಾತ್ರ ರೂಪಿಸಿಕೊಂಡು ಅದನ್ನು ನಾನು ಅಂಥೇಳಿ ಕಥೆ ಹೇಳುವಂಥ ಒಂದು ಪರಿಪಾಠ ಇರ್ತದೆ. ಆದರೆ ಓದುಗರು ಭಾಳ ಸಲ ಏನು ಮಾಡ್ತಾರೆ ಅಂತಂದರೆ, ಈ ನಾನು ಅಂತನವನೇ ಲೇಖಕ ಅಂತಂದುಕೊಂಡು ಅಲ್ಲಿಯ ಅನುಭವ ಅಲ್ಲಿಯ ಅಭಿಪ್ರಾಯ ಎಲ್ಲ ಲೇಖಕನು ಅಂತ ಹೇಳುವಂಥ ತಪ್ಪು ತಿಳುವಳಿಕೆಯಿಂದ ಕೆಲವು ಸಲ ಆಪಾದನೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗೆ ನಾನು ಅಂಥೇಳಿ ಬರ್ಕೊಂಡಾಗಲೂ ಕೂಡ ಅಲ್ಲಿ ಲೇಖಕ ಒಬ್ಬ ಪಾತ್ರವಾಗಿ ಬಂದಿರ್ತಾನೆ ಹೊರತು ಅವನು ತನ್ನ ಸ್ವಂತದ ಅನುಭವಗಳನ್ನು ಇದ್ದಕ್ಕಿದ್ದ ಹಾಗೆ ಹೇಳ್ತಾ ಇರೋದಿಲ್ಲ. ಈ ಕಥೆ ಬರೆಯೋದು ಅಂತಂದರೆ ಈ ತಾನು ನೋಡಿದಂಥ ಅನುಭವಗಳೇ ಇರ್ತವೆ, ನೋಡಿದಂಥ ಪಾತ್ರಗಳೇ ಇರ್ತವೆ. ಆದರೆ ಪಾತ್ರಗಳು ಮತ್ತು ಘಟನೆಗಳು ಹಾಗೆ ಇದ್ದಕ್ಕಿದ್ದ ಹಾಗೆ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಕಥೆಗಳಲ್ಲಿ ಬರೋದಿಲ್ಲ.
ಬೇರೆ ಬೇರೆ ಅನುಭವಗಳು ಅದರ ಜೊತೆಗೆ ಸೇರಿಕೊತಾವು. ಮತ್ತು ಈ ಪಾತ್ರಕ್ಕೆ ಹೊಂದುವಂಥ ಬೇರೆ ಮನುಷ್ಯರಲ್ಲಿ ಕಂಡಂತಹ ಅನೇಕ ಅಂಶಗಳು ಕೂಡ ಈ ಪಾತ್ರದ ಬೆಳವಣಿಗೆಯಲ್ಲಿ ಕೂಡಿಕೊಂಡು ಬೇರೆ ರೀತಿಯ ಪಾತ್ರಗಳೇ ನಿರ್ಮಾಣ ಆಗಿರ್ತಾವೆ. ಹೀಗಾಗಿ ಜೀವನದಲ್ಲಿರುವಂಥ ವ್ಯಕ್ತಿಗಳಿಗೆ ಮತ್ತು ಈ ಪಾತ್ರಗಳಿಗೆ ಅಂಥ ಸಂಬಂಧ ಇರುವುದಿಲ್ಲ, ನೇರವಾದಂಥ ಸಂಬಂಧ. ತಿರುಕರು ಕಥೆಯನ್ನೇ ತೆಗೆದುಕೊಳ್ಳಿ, ಇಲ್ಲೂ ಸಹ 100 ಮುಖ್ಯವಾದ ಪಾತ್ರಗಳು ಬರ್ತವೆ. ಈ ಪಾತ್ರಗಳ ನಡುವಿನ ಆ ಪರಸ್ಪರ ಸಂಬಂಧಗಳು ಬಹಳ ಮುಖ್ಯವಾದದ್ದು. ನಮಸ್ಕಾರ ಸರ. ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗಲಿಲ್ಲೇನೆ? ಗೊತ್ತಾಯ್ತು. ಯಾರು ಹೇಳಿ ನೋಡೋಣ. ಅದು ನೀ? ನಾನು ಸರ ನಿಮ್ಮ ಶಿಷ್ಯ ಅಶೋಕ ದೇಶಪಾಂಡೆ. ನೀವು ನಾಟಕ ಕಲಿಸ್ತಿದ್ದಾಗ ಸೈನಿಕನ ಪಾರ್ಟ್ ಮಾಡ್ತಾ ಇದ್ದೆ, ನೆನಪಿಲ್ಲ ಸರ? ನಾ ಎಷ್ಟೊಂದು ನಾಟಕ ಮಾಡ್ಸೀನಿ, ಯಾವ ನಾಟಕದೊಳಗ ನೀ ಸೈನಿಕ ಅಂತ ನನಗೆ ನೆನಪಿಲ್ಲ ನೋಡು. ಹೋಗ್ಲಿ ಬಿಡ್ರಿ ಸರ. ಅಲ್ಲ ಸರ, ಎಷ್ಟು ದಿವಸಗಳ ಮೇಲೆ ಇವತ್ತು ಭೇಟಿಯಾಗಿರಿ, ಅನಾಯಾಸ ಇವತ್ತು ದೇವ್ರು ಸಿಕ್ಕಾಕ್ ಸಿಕ್ಕಿರಿ ಅಲ್ರಿ ಸರ. ಇಷ್ಟು ಪತ್ರ ಬರೆದ್ರು, ಒಂದ್ರಕ್ಕೂ ಉತ್ತರ ಕೊಡ್ಲಿವಲ್ಲ ಸರ. ಯಾಕೆ ಸರ, ನನ್ನ ಮರ್ತು ಬಿಟ್ರೇನ? ಹಂಗೇನಿಲ್ಲಪ್ಪ, ಪತ್ರ ಬರೆಯೋದ್ರಲ್ಲಿ ನಾ ಬಹಳ ಅಲಸಿ ಮನುಷ್ಯ, ನಿನಗೆ ಗೊತ್ತದಲ್ಲ. ಏನು ಇಷ್ಟು ದೂರ ಬಂದಿದ್ದಿ? ಕಾಲೇಜ್ ಅಭ್ಯಾಸ ಮುಗಿಸಿ ಪಾರ್ಟ್ ಟೈಮ್ ಲೆಕ್ಚರ್ ಕೆಲಸ ಮಾಡ್ತಾ ಇದ್ದೀನಿ ಸಾಹೇಬ್ರೆ. ಇನ್ನೂ ಪರ್ಮನೆಂಟ್ ಆಗಿಲ್ರ, ಇಲ್ಲಿ ಎಮ್ ಎಲ್ ಎನೋ ಮಿನಿಸ್ಟರ್ನೋ ಕಂಡು ಪರ್ಮನೆಂಟ್ ಮಾಡಿಸ್ಕೊಳಕ್ ಬಂದೀನಿ ರೀ. ರೊಕ್ಕ ಕೊಡ್ಲಿಕ್ಕೂ ತಯಾರಿದ್ದೀನಿ ರೀ, ಆದ್ರೆ ಯಾರೂ ಸಿಗ್ಲಲ್ರು ಸರ. ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಹೇಳ್ರಲ್ಲ, ಬೇಕಾದ್ರೆ ಅವ್ರ ಖರ್ಚು ವೆಚ್ಚ ನೋಡ್ಕೋತೀನಿ ರೀ. ಶುರುವಾಯ್ತು ಇವನು ಕಟ್ಕಟಿ, ಕಾಲೇಜಲ್ಲಿದ್ದಾಗಲೂ ಹೀಗೆ ಹಿಂದೆ ಬೀಳ್ತಿದ್ದ. ಇನ್ನು ಇವನು ನನ್ನ ಬಿಡಬಲ್ಲ. ನನಗಿಲ್ಲಿ ಯಾರು ಪರಿಚಯ ಇಲ್ಲ, ನನಗೂ ಆ ಆಫೀಸ್ಗೂ ಯಾವ ಸಂಬಂಧವೂ ಇಲ್ಲ. ಅಲ್ದ ನನಗೆ ಈ ವಶೀಲಿ ಮಾಡೋದು, ರೊಕ್ಕ ತಿನ್ಸೋದು ಆಗ್ಬರೋದಿಲ್ಲ ನೋಡು. ಹೋಗ್ಲಿ ಬಿಡಿ ಸರ. ನೀವೇನು ಸರ ಬೆಂಗಳೂರಿಗೆ ಬಂದಿದ್ದು? ಇಲ್ಲಿ ನನಗೆ ನಾಟಕ ಅಕಾಡೆಮಿ ಮೀಟಿಂಗ್ ಇತ್ತಪ್ಪ, ಅದಕ್ಕೋಸ್ಕರ ಬಂದಿದ್ದು. ಓ ಹೌದಲ್ರಿ ಸರ. ಸರ ನೀವು ನಾಟಕ ಅಕಾಡೆಮಿ ಮೆಂಬರು ಅಂತ ಪೇಪರ್ನಾಗ ಓದಿದ್ರಿ, ಅದ್ರ ಅಧ್ಯಕ್ಷರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದಾರೆ ಅಂತಲ್ರಿ, ಹೇಗ್ ಗೊತ್ತದ ಬಿಡ್ರಿ? ಅಪ್ಪ ಎಷ್ಟೊತ್ತಾದ್ರೂ ಬಸ್ಸೇ ಬರವಲ್ದು, ಆಟೋದಲ್ಲಿ ಹೋಗೋಣ. ಸದ್ಯ ಇವ್ನಿಂಗ್ ಬಿಡುಗಡೆ ಆದ್ರೂ ಸಿಗ್ತದ. ಆಟೋ ಆಟೋದಾಗ ಯಾಕೆ ಹೋಗ್ತೀರಿ ಸರ? ಒಂದಕ್ಕೆ 10 ರೊಕ್ಕ ವಸೂಲಿ ಮಾಡ್ತಾರ್ರಿ, ಬೀಗ ಬಂದ್ಬಿಡ್ತದ್ರಿ ಬಸ್. ಸರ ನಿಮ್ಮ ಅಕಾಡೆಮಿ ಒಳಗ ಎಷ್ಟೆಷ್ಟೋ ಸಿನಿಮಾ ಮಂದಿ ಅದಾರಂತಲ್ಲ, ಆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ಪರಿಚಯ ಇದೆಯಲ್ಲ ಸರ, ಅವ್ರಿಗೆಲ್ಲ ಹೇಳಿ ನನಗೂ ಸಿನಿಮಾದಾಗ ಪಾರ್ಟ್ ಕೊಡಕ್ಕೆ ಹೇಳಿ ಸರ. ನಿಮಗೆ ಗೊತ್ತಲ್ರ ನಾನು ಎಂತ ಚಲೋ ಪಾರ್ಟ್ ಮಾಡ್ತೀನಿ ಅಂತ. ನಾ ಯಾಕಾದ್ರೂ ಇವನಿಗೆ ಅಕಾಡೆಮಿ ಸದಸ್ಯ ಅಂತ ಹೇಳೋದ್ನ? ಇವನು ಸ್ಟೂಡೆಂಟ್ ಆಗಿದ್ದಾಗಲೂ ಇದೇ ರಾಗ ಹಾಡ್ತಿದ್ದ, ಇವನಿನ್ನೂ ಬದಲಾಗೇ ಇಲ್ಲ. ಆಯ್ತಪ್ಪ ನಾ ಹೇಳಿ ನೋಡ್ತೀನಿ, ನನಗೀಗ ಅರ್ಜೆಂಟ್ ಮೀಟಿಂಗ್ ಇದೆ, ನಾ ಬರ್ತೀನಿ. ಅಂದ್ರೆ ಈಗ ಅವರೆಲ್ಲ ಅಲ್ಲಿಗೆ ಬರ್ತಾನ್ರಿ ಸರ? ಎಲ್ಲ ಇವನ ಏನು ಹೇಳಿದ್ರೆ ಗಂಟು ಬೀಳ್ತಾನಲ್ಲಪ್ಪ ಇವ, ನಮ್ಮ ಬಿಡುವಲ್ಲ ಇವ. ಏನಪ್ಪ ಅಲ್ಲಿಗೆ ಹೋದ್ಮೇಲೆ ಎಲ್ಲ ತಿಳಿತದ, ಅವ್ರಿಗೆಲ್ಲ ಕೈ ತುಂಬ ಕೆಲಸ ಇರ್ತದ, ಬಂದ್ರು ಬಂದ್ರ ಬಿಟ್ರು ಬಿಟ್ರ. ಹೋಗ್ಲಿ ಬಿಡ್ರಿ ಸರ. ಸರ ನೀವ್ ಯಾವಾಗ ಸಿನಿಮಾ ಮಾಡ್ತೀರಿ? ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ನಾ ಹೊರತು ನಮ್ ಬಿಡುವಲ್ಲ ಇವ. ಇಲ್ಲಪ್ಪ ನನಗೆ ಸಿನಿಮಾ ಗಿನಿಮಾ ಮಾಡೋ ಉಮೇದ ಇಲ್ಲ. ಅರೆ ಯಾಕೆ ಮಾಡಬಾರ್ದು ಸರ, ಎಂತೆಂತ ಕೆಲಸಕ್ಕೆ ಬಾರ್ದವರೆಲ್ಲ ಸಿನಿಮಾ ಮಾಡ್ತಿದ್ದಾರೆ, ಅಂತ ಅದ್ರಲ್ಲಿ ನೀವ್ ಮಾಡ್ಬಾರ್ದೇನ್ರಿ ಸರ? ನನ್ ಕತಿ ಸಿನಿಮಾ ಆಗಿದ್ದೆ ತಡ, ನನ್ನ ಸಿನಿಮಾ ಮಂದಿ ಒಳಗೆ ಸೇರ್ಸಿ ಗೋಳು ಹೋಗ್ಕೋತಾನಲ್ಲ ಇವ. ಇಲ್ಲಪ್ಪ ನನಗೆ ಸಿನಿಮಾ ಗಿನಿಮಾ ಮಾಡೋ ಅಷ್ಟು ಪುರುಸತ್ತಿಲ್ಲ. ಆಟೋ ತಮ್ಮ
ಸರ ಸರ ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಾಗ ಸರ? ನಿಮ್ ಕೂಡ ನಾನು ಬರ್ತಾ ಇದ್ದೆ, ಅರ್ಜೆಂಟ್ ಏನೋ ನೋಡೋದೈತಿ, ನಿಮ್ ಕೂಡ ಬಹಳ ಮಾತಾಡೋದೈತಿ ಸರ. ಎಲ್ಲಿ ಉಳ್ಕೊಂಡಿರಿ ಸರ? ಕುಮಾರ ಲಾಡ್ಜ್. ಸರಿ ಸರ. ಸರ ತಮ್ಮ ಮೀಟಿಂಗ್ ಎಷ್ಟೊತ್ತು ಮುಗಿದೆ ಸರ? ರೇ ಸ್ವಾಮಿ, ನಿಮ್ ಮೀಟಿಂಗು ಗೀಟಿಂಗ್ ಎಲ್ಲ ಮುಗಿಸ್ಕೊಂಡು ಆಟೋ ಹತ್ರಿ, ಇಲ್ಲ ಅಂದ್ರೆ ಇಲ್ಲಿ ಮೀಟ್ ಓಡ್ತಾ ಇರ್ತದೆ. ಬರ್ತೀರ ಇಲ್ವಾ ಈಗ? ಅರೆ ತಡಿಯೋ ತಮ್ಮ, ಯಾಕೆ ಅವಸರ ಪಡ್ತೀ? ನಮ್ಮ ಆಸ್ತಿ ಸಿಕ್ಕಿ ಬಹಳ ವರ್ಷ ಆಗೈತಿ, ಒಂದಿಷ್ಟು ಮಾತಾಡೋದೈತಿ, ತಡಿಯೋ. ನಿಮ್ ಮಾತು ಕತೆ ಎಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ. ಏನ್ ಸರ್, ನೀವು ಬರ್ತೀರೋ ವೇಟಿಂಗ್ ಚಾರ್ಜ್ ಹಾಕ್ಲ? 3 ಗಂಟೆಗ ಮೀಟಿಂಗ್ ಮುಗೀತದ, ಆಮೇಲೆ ನಾನ್ ಲಾಡ್ಜ್ನಾಗೆ ಇರ್ತೀನಿ. ನಡಿಯಪ್ಪ ನಡಿ. ಮೂರ್ ಗಂಟೆ ನಂತರ ಬರ್ತೀನ್ರಿ, ಎಲ್ಲೂ ಹೋಗ್ಬೇಡ್ರಿ, ಕೂತ್ ಮಾತಾಡೋಣ. ಎಲ್ಲಿಗೆ ಸರ್? ಎಲ್ಲಿಗಾರು ಕರ್ಕೊಂಡು ಹೋಗಪ್ಪ, ಸದ್ಯ ಇವನಿಂದ ಪಾರು ಮಾಡಿದೆಯಲ್ಲ. ಹೊರಡು ಹೊರಡು. ಬೇಡಮ್ಮ, ನಮ್ಮೂರಲ್ಲೇ ನಿಮ್ಗೆ ಒಳ್ಳೆ ಹಣ್ಣುಗಳು ಕೊಡಿಸ್ತೀನಿ. ರೂಟ್ ನಂಬರ್ 32 ಬಂದು ಹೋಯ್ತಾ? ಇನ್ನೂ ಇಲ್ಲ ಸರ್, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬರೋದು. ಅಪ್ಪ ನನ್ನ ಕೈ ಕಾಲೆಲ್ಲ ನೋಡ್ತಾ ಇದೆ, ಬಸ್ ಬರೋವರೆಗೂ ಆ ಪಾರ್ಕಲ್ಲಿ ಕೂತಿರೋಣ. ಬಾಮ್ಮ. ನಮಸ್ಕಾರ ರೀ ಸಾಹೇಬ್ರ. ನಿನ್ನೆ ಮಧ್ಯಾಹ್ನ 3 ಗಂಟೆಗ ನಿಮ್ಮ ಲಾಂಜಿಂಗ್ ಬಂದಿದ್ದೆ, ನಿಮ್ಮ ದಾರಿ ನೋಡಿ ನೋಡಿ 5 ಗಂಟೆ ಮೇಲ ತಿರುಗಿ ಹಾದಿ. ಅವ ಹೋದ್ರು ಇವ ಬಿಡೋದಿಲ್ವಲ್ಲ, ಹೋದೆಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷೀಲೆ ಅಂತ. ಇವ ಬಂದಲ್ಲ, ಮೀಟಿಂಗು ಲಘು ಮುಗಿಲೇ ಇಲ್ಲ ನೋಡ್ರಿ, ಮತ್ತೆ ಮಧ್ಯಾಹ್ನ ಕೂಡಬೇಕಾಯ್ತು, ಹಿಂಗಾಗಿ ಸಂಜೆ ತನಕ ಆಯ್ತು ಮೀಟಿಂಗ್. ನಿಮ್ಮ ಬಗ್ಗೆ ದೇಶಪಾಂಡೆ ಭಾಳ ಹೇಳಿದ್ರು. ಅಂದಂಗ ದೇಶಪಾಂಡೆ ಎಲ್ಲಿದ್ದಾನ್ರಿ? ಮತ್ತೆ ಯಾರನ್ನಾರು ನೋಡ್ಲಿಕ್ಕೆ ಹೋಗಿರ್ಬೇಕು. ನನ್ನ ಗೆಳೆಯನ ಮಗ, ಒಳ್ಳೆ ಹುಡುಗ, ಭಾಳ ಹಚ್ಕೋತಾನ. ನಿನ್ನೆ ಅಕಸ್ಮಾತ್ ಸಿಕ್ಕ, ಪೂರ ದಿನ ಕೂಡ ಇದ್ವಿ. ನಿನ್ನೆ ನಿಮ್ಮ ಲಾಜಿಂಗಿಂದ ಹೋದ್ಮೇಲೆ ಮತ್ತೆ ಭೇಟಿಯಾಗಿಲ್ಲ, ಅದ ಕೇಳಿ ಭಾಳ ಸಂತೋಷ ಆಯ್ತು. ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ಸಾಸಿರಿ ಅಂದ್ರೆ ಕಮಾಲ ಇದ್ಬಿಡ್ರಿ. ದೇಶಪಾಂಡೆ ಹೇಳ್ತಿದ್ದ ನೀವು ಭಾಳ ಚೆಂದ ಕಲಿಸ್ತೀರಂತ, ನಾಟಕ ಕಲಿಸೋದ್ರಾಗು ಹಂಗ ಅಂತ. ನಿಮ್ಮ ಬರವಣಿಗೆ, ನಿಮ್ಮ ಕತೆ, ಸಿನಿಮಾ ಆದದ್ದು ಎಲ್ಲ ಹೇಳ, ನಾನು ನಿಮ್ಮ ಹೆಸರು ಬಗ್ಗೆ ಭಾಳ ಕೇಳಿದ್ದೆ. ನಿನ್ನೆ ನೀವು ಹೋದ್ಮೇಲೆ ನಿಮ್ಮ ಹೆಸರು ಗೊತ್ತಾಯ್ತು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಿನ್ನೆ ಊರಿಗೆ ಹೋಗೋದು ಬಿಟ್ಟು ನಿಮ್ಮ ಲಾಜಿಂಗ್ ಬಂದಿದ್ದೆ. ಇವತ್ತಾದರೂ ನಿಮ್ಮ ಭೇಟಿ ಆದದ್ದು ಬಹಳ ಸಂತೋಷ. ಓ, ಈ ಮುರುಕ ಶಾಣೆ ಇದ್ದಾನೆ, ನಿನ್ನೆ ಒಂದೂ ಮಾತಾಡದೆ ನಮ್ಮ ಮಾತೆಲ್ಲ ಕೇಳಿಸ್ಕೊಳ್ತಿದ್ದವನು ಈ ಪುರಾಣ ಮೆಚ್ಚಿದ್ದಾನೆ, ಏನೋ ಆಟ ಶುರು ಮಾಡಿದ್ದಾನೆ. ಆ ದೇಶಪಾಂಡೆ ಮಾತು ತಗೊಂಡು ಏನು ಮಾಡ್ತೀರಿ ಬಿಡ್ರಿ, ಅವನಿಗೆ ನನ್ನ ಬಗ್ಗೆ ಅಭಿಮಾನ ಹೆಚ್ಚು, ಹೀಗಾಗಿ ನನ್ನ ಬಗ್ಗೆ ಅವ ಏನೇನು ಹೇಳಿರಬೇಕು ಅದನ್ನೆಲ್ಲ ಏನೂ ನಂಬೇಡಿ ನೀವು. ಇಲ್ಲ ನೋಡಿ, ದೇಶಪಾಂಡೆ ಇದನ್ನ ಹೇಳ್ತಿದ್ದ, ಇಷ್ಟೆಲ್ಲ ಹೆಸರು ಮಾಡಿದ್ರು ಒಂದಿಷ್ಟು ಸೊಕ್ಕಿಲ್ಲ ಅಂತ ಹೇಳ್ತಿದ್ದ. ಅದೇ ನೋಡ್ರಿ, ಈಗಿನ ಕಾಲದ ಹುಡುಗರು ಒಂದಿಷ್ಟು ಪೇಪರ್ನಾಗ ಹೆಸರು ಬಂದರೆ ಭಾರೇ ದೊಡ್ಡ ಸಾಹಿತಿ ಅಂತ ಕಣ್ಣ ಮೆಟ್ಟಿನಾಗಿರ್ತಾವೆ. ತುಂಬಿದ ಕೊಡ ಅಂದರೆ ಹಿಂಗಿರ್ಬೇಕು ನೋಡಿ. ಅಂತೂ ನನ್ನನ್ನು ಹೊಗಳದ ಹಂಗೆ ಮಾಡಿ ನಯ ವಿನಯ ನಾಜೂಕ್ನಿಂದ ತನ್ನ ಮೇಲೆ ಕರುಣೆ ಗಿಟ್ಟಿಸ್ಕೊಂಡು ಏನೋ ಕೆಲಸ ಸಾಧಿಸ್ಕೊಳಕ್ಕೆ ಹೊಂಟಾನೆ. ನನಗೆ ಈ ಬೆಂಗಳೂರಿನ ಸಂಪರ್ಕ ಬಂದಿದ್ದು ಒಳ್ಳೆ ಸಂಕಟಕ್ಕೆ ಇಟ್ಕೊಳ್ತಲ್ಲ, ಎಲ್ಲರೂ ಒಂದಲ್ಲ ಒಂದು ಇನ್ಫ್ಲೂಯೆನ್ಸ್ಗೋ ವಶೀಲಿಗೋ ಹುಡ್ಕೊಂಡು ಬರ್ತಾರೆ.
ನಿಮ್ದು ಯಾವೂರು? ನಮ್ಮದು ಹಾವೇರಿ ಆಯ್ತು ಸರ್. ಓ ಹೌದಾ? ನಾನು ಹಾವೇರಿನಾಗ 15 ವರ್ಷ ಇದ್ದೇನೆ ರೀ. ಅಲ್ಲಿ ಕಾಲೇಜ್ ಶುರುವಾಗಿ ಇನ್ನೂ 1 ವರ್ಷ ಆಗಿತ್ತಷ್ಟೇ. ಈಗಲೂ ನನಗೆ ಅಲ್ಲಿ ಅನೇಕ ಮಂದಿ ಸ್ನೇಹಿತರಿದ್ದಾರೆ. ನನಗೂ ಒಂದೊಂದು ಸಲ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತದ್ರಿ. ಆಗ ನಾನಿನ್ನೂ ಹಾವೇರಿಗೆ ಬಂದಿರಿ ನಿಲ್ಬಿಡ್ರಿ. ಸಾಲಿ ಮಾಸ್ಟರ್ ಕಿ ಮಾಡಿಕೊಂಡು ಹಾನಗಲ್ ತಾಲೂಕಿನ ಯಾವುದೋ ಒಂದು ಹಳ್ಳಿಯಾಗಿದ್ದೆ. ರಿಟೈರ್ ಆದಮೇಲೆ ಹಾವೇರಿಗೆ ಬಂದೆ. ಅಲ್ಲಿಂದ ಒಂದು ಪುಸ್ತಕದ ಅಂಗಡಿ ಶುರು ಮಾಡಿದೆ. ಊರೂರು ತಿರುಗಿ ಸಾಲಿ ಕಾಲೇಜ್ ಲೈಬ್ರರಿಗೆ ಪುಸ್ತಕ ಮಾಡ್ತಿದ್ದೆ. ಆಗ ನಿಮ್ಮ ಪುಸ್ತಕ ಭಾಳ ಮಾರೀನಿ ಸಾಹೇಬ್ರ, ನಿಮ್ಮ ಕಾದಂಬರಿಗೆ ಬಹಳ ಬೇಡಿಕೆ ಇತ್ತು. ಅವಾಗಿಂದ ನಿಮ್ಮ ಹೆಸರು ಕೇಳೀನಿ, ನಿಮ್ಮನ್ನು ನೋಡಿರಲಿಲ್ಲ ಅಷ್ಟ. ಈಗ ನಿಮ್ಮ ದರ್ಶನ ಆದದ್ದು ಬಹಳ ಸಂತೋಷ ಆಯಿತು. ಹಾಗಾಗಿ ತಾವು ಬಂದಾಗ ನಮ್ಮನೆ ಬರಲಿಕ್ಕೆ ಬೇಕು ನೋಡ್ರಿ. ಸುಳ್ಳು ಹೇಳ್ತಾನೆ ಈ ಮುದುಕ. ನಾನು ಯಾವ ಕದಂಬರಿ ಬರೆದಿದ್ದೀನಿ? ನಾನು ಬರೆದಿರೋ 4-6 ಕತೆಗೆ ಭಾಳ ಬೇಡಿಕೆ ಇರುತ್ತೆ. ಅದೇನು ಕಳೆಪುರಿನೇ? ಇವನಿಗೆ ತಪ್ಪಿಸ್ಕೊಳ್ಳ, ಹಿಂಗೆ ಮಸಲತ್ ಮಾಡಿ ನನ್ನಿಂದೇನೋ ಗಿಟ್ಟಿಸ್ಕೊಳ್ಳೋಕ್ಕೆ ನಾಟಕ ಹುಡ್ತಾ ಇದ್ದಾನೆ. ಆ ಬಸ್ಸಾದರೂ ಬೇಗ ಬರಬಾರ್ದ? ನೀವು ಬೆಂಗಳೂರಿಗೆ ಬಂದಿದ್ದೇನು ವಿಷಯ ನೋಡ್ರಿ ಸಾಹೇಬ್ರ, ಈ ಸರ್ಕಾರಿ ಆಫೀಸ್ ಬಂದರೆ ಭಾಳ ಕೆಟ್ಟ ನೋಡ್ರಿ. ರಿಟೈರ್ಡ್ ಆಗಿ 9 ವರ್ಷದ ಮೇಲೆ ಆಗ್ತದೆ, ಇನ್ನೂ ಪೆನ್ಷನ್ ಬರೋದು. ಊರ ಕೂತು ಕಾಗದ ಮ್ಯಾಲೆ ಕಾಗದ ಹಾಕಿದೆ, ಏನಾಗೈತಿಂದ ಕೊಡ ತಿಳಿಸಲಿಲ್ಲ. ಸಾಕಾಗಿ ಸ್ವತಃ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಫೀಸ್ನಾಗ ಯಾರೂ ಜವಾಬ್ದಾರಿ ತಗೊಳ್ರು. ಆ ಕಾಗದ ಇಲ್ಲ ಈ ಕಾಗದ ಇಲ್ಲ ಅಂತ ಹೆದರ್ಸ್ತಾರ, ಎಲ್ಲ ನಂಬ ತಪ್ಪು ನಂಗೆ ಮಾತಾಡ್ತಾರ. ಹ್ಞೂ, ಬಂದಾಗ ಬರಲಿ ಅಂತ ಸುಮ್ಮನಾದೆ. ಇನ್ನೇನು ಮಾಡ್ತೀರಿ ಸಾಹೇಬ್ರ, ಇಂಥ 30 ವಯಸ್ಸಿನಾಗ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನೋಡ್ರಿ. ಹಾಂ, ಇದು ಗ್ಯಾರಂಟಿ. ಇವಾಗ ಕಡೆಗೆ ಕನಿಕರ ಗಿಟ್ಟಿಸ್ಕೊಂಡು ನನ್ನಿಂದ ಹಣಕಾಸು ವಸೂಲು ಮಾಡೋದೇ ಸೈ. ಇಂಥ ಮಂದಿ ಎಷ್ಟಿಲ್ಲ ಈ ಪಟ್ಟಣದಾಗ. ಈ ಹಿಂದೆ ಎಷ್ಟು ಬಾರಿ ಈ ರೀತಿ ಟೋಪಿ ಹಾಕಿಸ್ಕೊಂಡಿಲ್ಲ ನಾನು. ಇಲ್ಲ, ಇವನು ಯಾವ ಆಟಕ್ಕೂ ನಾನು ಜಗ್ಬಾರ್ದು. ಯಾಕ? ನಿಮಗೆ ವಯಸ್ಸಿಗೆ ಬಂದ ಗಂಡು ಮಕ್ಕಳಿಲ್ಲೇನು? ಇದ್ದಾರೀ ಸಾಹೇಬ್ರ, ಇಬ್ಬರದಾರ. ಒಬ್ಬವ ತಹಸೀಲ್ದಾರ್ ಆಫೀಸ್ನಾಗ ಕಾರ್ಕುನ ಆಗ್ಯಾನ, ಇನ್ನೊಬ್ಬವ ಹೈಸ್ಕೂಲ್ನಾಗ ಮಾಸ್ಟರ್ ಆಗ್ಯಾನ. ಬೆಳೆದ ಮಕ್ಕಳು ಅವ್ರವ್ರ ಸಂಸಾರ ತೊಗಿಸ್ಕೊಂಡು ಹೋಗೋದ ಕಷ್ಟ ಆಗದ ಅವ್ರಿಗೆ. ಮತ್ತು ಈಗಿನ ಕಾಲದ ಮಕ್ಕಳು ಅವರನ್ನು ನೆಚ್ಚಿಕೊಂಡು ನಾನು ಇರೋಕ್ಕಾಗತ್ತೇನು ರೀ? ಇದಿಷ್ಟು ಪೆನ್ಷನ್ ಬರೋಕೆ ಹತ್ತಿದ್ರ ಸಾಯೋ ತನಕ ನಂದು ನನ್ನ ಹೆಂಡತಿದು ಹೀಗೂ ನಡೀತಿತ್ತು. ಸ್ವತಂತ್ರ ಆಗಿರ್ಬೇಕಂದ್ರೆ ಯಾಕೋ ದೇವ್ರ ಮನಸ್ಸಿಗೆ ಬರೋಲ್ಲ. ಸರ್ಕಾರದ ಕೆಲಸ ಅಂದರೆ ಹಂಗೆಪ್ಪ, ಅದು ದೇವ್ರ ಕೆಲಸ. ಯಾವಾಗ ಪ್ರಸಾದ ಕೊಡ್ತಾರೋ ಆಗ ಸ್ವೀಕರಿಸ್ಬೇಕು. ಇವನ್ನೆಲ್ಲ ಮಾತುಗಳು ನಾನು ಯಾಕೆ ಕರಗ್ತಾ ಇದ್ದೀನಿ? ಇವನಿಂದ ಪಾರಾಗೋದು ಹಾಗೆ. ಇನ್ನು ಇವ ತನ್ನ ಗೋಳನ್ನು ಮುಂದುವರಿಸಿ 100-200 ಕೇಳೋದಂತೂ ಗ್ಯಾರಂಟಿ. ನಾ ಖಂಡಿತ ಇಲ್ಲ ಅನ್ಬೇಕು. ಈ ಬಾರಿ ನಾ ಕನಿಕರ ತೋರಿಸಲೇಬಾರ್ದು. ಈಗಿನ ಕಾಲದ ಮಕ್ಕಳು ಅಂದ್ರೆ ತಂದೆ ತಾಯಿ ಸತ್ರು ಕೊಯ್ಯಿ ಓಡಿಯಾರನ್ನು ಭರವಸೆ ಇಲ್ಲ ನೋಡ್ರಿ ಸಾಹೇಬ್ರ. ನೀವೇ ಬರ್ದಿದ್ದೀರಲ್ಲ ಕತೆ, ಮಗ ಮಣ್ಣಿಗಂತ ಬರ್ತಾನ, ಆದ್ರೆ ಬರೋದ್ರೊಳಗ ಎಲ್ಲ ಮುಗಿದಿತ್ತೈತಿ. ನಿಮ್ಮ ಕತೆ ಹೆಸರು ಏನು ಸಾಹೇಬ್ರ? ಭೇಷ್ ಮುದುಕ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಿ. ಆ ಕತೆ ಹೆಸರು ಮಣ್ಣು. ಅಂತೂ ದೇಶಾವರಿ ನಾಟಕ ಚೆನ್ನಾಗಿ ಮುಂದುವರಿಸಿದ್ವಿ. ಕುರಿಯನ್ನು ಕಡಿಯೋಕ್ಕೆ ಮುಂಚೆ ಮಾಲಿಷ್ ಮಾಡೋ ಹಾಗೆ ನನ್ನ ಬಗ್ಗೆ ಹೆಚ್ಚೆಚ್ಚು ಹೊಗಳದಷ್ಟು ಹೆಚ್ಚೆಚ್ಚು ರೊಕ್ಕ ಪಡಿಬಹುದು ಅಂತ. ನೋಡೋಣ, ನೀನೇ ಹೇಳೋ ಹೆಸರು ಏನಾದ್ರ ಹೆಸರು? ಚಂದ ಓದಿದ್ದೀನಿ, 2 ಸತಿ ಓದಿದ್ದೀನಿ. ನೆನಪು ಬರೋದಲ್ಲ ಏನ್ರಿ ಸಾಹೇಬ್ರ ಅದ್ರ ಹೆಸರು? ಆ ಕತೆ ಹೆಸರು ಮಣ್ಣು ಅಂತ. ಹಾ, ಅದ ನೋಡ್ರಿ, ನಿಮ್ಮ ಮಗಳು ಬಹಳ ಶಾಣ್ಯಾಕಿ ಅದಾಳ್ರಿ. ತಂದಿ ಹಂಗ ಪ್ರತಿಭಾವಂತ ಮಗಳು. ಈಕಿನ ಬರೀತಾಳೇನ್ರಿ? ಇನ್ನೇನು ಬರೀತಾಳೆ, ಬಸವ ಕಮಲ ಅಂತ ಬರೀತಾಳೆ. ಇಲ್ಲ, ಈಗಿನ್ನೂ ಓದ್ತಾ ಇದ್ದಾಳೆ. ನಿಮ್ಮ ಹೆಸರೇನಮ್ಮ? ಗೌರಿ ಅಂತ. ನೋಡವ್ವ, ನೀವು ದೊಡ್ಡಾಕಿ ಆದ್ಮೇಲೆ ಒಳ್ಳೊಳ್ಳೆ ಪುಸ್ತಕ ಬರೆದು ನಿಮ್ಮಪ್ಪ ರಂಗ ದೊಡ್ಡ ಸಾಹಿತ್ಯ ಆಗ್ಬೇಕು. ಆಗ್ತೀಯಾ? ಆ ಕತೆ ನೋಡ್ರಿ ಸಾಹೇಬ್ರ, ಅಗ್ದಿ ನನ್ನ ಅನುಭವನೇ ಇದ್ದಂಗೈತಿ. ನಮ್ಮ ತಂದೆ ತಾಯಿ ತೀರ್ಕೊಂಡಾಗ ನಾನು ಹೀಗ ಒಂದು ಹಳ್ಳಿಯಾಗಿದ್ದೆ, ಅವರು ಹಾವೇರಿನಾಗಿದ್ದರು. ಮಣ್ಣು ಹತ್ತಿ ಹೋಗಬೇಕು ಅಂತ ಎಷ್ಟು ಕಷ್ಟಪಟ್ಟರು ಸಾಧ್ಯ ಆಗಲಿಲ್ಲ ನೋಡಿ. 2 ಸಲನೂ ಮಣ್ಣು ತಪ್ಪು, ಬಹಳ ಬಹಳ ದುಃಖ. ಆಗ ನನಗೆ ಆಗಿದ್ದ ದುಃಖಕ್ಕೆ ನಿಮ್ಮ ಕತೆ
ಬಾಯಿ ಕೊಟ್ಟಂಗೆ ಅನಿಸಿ ಆಶ್ಚರ್ಯ ಆತು. ಓದಿ ಹತ್ತು ಬಿಟ್ಟು ಹತ್ತು ಕತಿ ಬರೆಯೋದಕ್ಕಿಂತ ಅಂಥ ಒಂದು ಕತಿ ಬರೆದ್ರೆ ಸಾಕು ಮಾಸ್ತರ್. ಆವಾಗ ನೀವು ಭಾಳ ವಯಸ್ಸಿನವರು ಇರಬೇಕು ಅಂದ್ಕೊಂಡಿದ್ದೆ. ನೀವು ನೋಡಿದ್ರ ನೀವು ನನ್ನ ಸಣ್ಣ ಮಗನಿಗಿಂತ ಚಿಕ್ಕವರು. ಈ ವಯಸ್ಸಿನಾಗ ಇಂಥ ತಿಳುವಳಿಕೆ, ಇಂಥ ಅನುಭವ ಎಲ್ಲ ದೇವ್ರ ದೇಣಿಗೆ. ಮತ್ತೆ ಮತ್ತೆ ಅಲ್ಲೇ ಹೊಳ್ತೀಯಲ್ಲೋ ಮುದುಕ, ನಿನ್ನ ಚಾಳಿ ನನಗೆ ಗೊತ್ತದ. ಇವನು ಕೂಡ ಮಾತಾಡಿದ್ದೆ ಭಾರಿ ತ್ರಾಸಾಯ್ತಲ್ಲ. ಅವನು ಕೇಳೋದಕ್ಕೆ ಮುಂಚೆನೆ ನಾನೇ ಐದೋ ಹತ್ತೋ ಕೊಟ್ಟು ಸಾಗ ಹಾಕ್ಬಿಡ್ಬೇಕಾಗಿತ್ತು ಅವನ್ನ. ಅವ ಇನ್ನೂ ಹೆಚ್ಚಿಗೆ ಕೇಳೋಕ್ಕೆ ಮುಂಚೆನೆ ಛೇ, ನಷ್ಟು ಯಾವಾಗಲೂ ಇದೇ ಪರಿಸ್ಥಿತಿ. ನನ್ನ ಬೋರಿ ನಾನೇ ತೋಡ್ಕೊಳ್ಳೋದು ಇಲ್ಲ. ಲೇ ಮುದುಕ, ಬಾಯಿ ಮುಚ್ಕೊಂಡಿದ್ದು ಹೋಗು. ನಾನು ನಿನಗೆ ಒಂದು ಪೈಸಾನೂ ಕೊಡೋದಿಲ್ಲ. ಈ ಸಾರಿ ನಾ ಹಂಗೆಲ್ಲ ಮೋಸ ಹೋಗೋದಿಲ್ಲ. ನೋಡ್ರಿ, ನಾ ಅಲ್ಲೇ ಹೋಗಿ ನಿಂತ್ಕೋತೀನಿ. ಇನ್ನು ಬಸ್ ಬಂದರೆ ತಡ ಆಗ್ಬೋದು. ಬರವಾ, ಹೋಗೋಣ. ಸಾಹೇಬ್ರ, ತಾವು ಏನು ತಿಳ್ಕೋಬಾರ್ದು ಅಂತೂ ಕಡಿ ಅಂಕಕ್ಕೆ ಬಂದ. ಇಲ್ಲ, ನಾ ಇವ್ನಿಗೆ ಏನು ಕೊಡಬಾರ್ದು. ನನ್ನ ಪರವಾಗಿ ದಯಮಾಡಿ ನಿಮ್ಮ ಮಗಳಿಗೆ ಈ ಹಣ್ಣು ಕೊಡಬೇಕು. ತಿರುಕುನ ಅಥವಾ ನನ್ನ ಭಾವನೆಗಳನ್ನೆಲ್ಲ ಹಂಗಿಸುವಂಥ ಮಹಾತ್ಮನ? ನನಗೆ ಈ ಪಟ್ಟಣದಲ್ಲಿ ಬಿದ್ದ ಮೋಸದ ಪೆಟ್ಟುಗಳಿಂದ ಎಲ್ಲರನ್ನು ಒಂದೇ ಜಾಡಿನಲ್ಲಿ ಯೋಚಿಸ್ತಿದ್ದೀನಲ್ಲ. ಅಪ್ಪ, ಈ ಹಣ್ಣು ಯಾಕೆ ಕೊಟ್ಟೋದ್ರು? ಮಾನವೀಯತೆ ಮಗಳೇ, ಇಳಿ ವಯಸ್ಸಿನಲ್ಲಿ ಒಬ್ಬಂಟಿಗನಾದಾಗ ಯಾರಾದರೂ ಒಳ್ಳೆಯ ಸ್ನೇಹಿತರು ಬೇಕಾಗ್ತದೆ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ, ತಮ್ಮ ದುಃಖಗಳನ್ನು ತೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಮಿತ್ರರು ಬೇಕಾಗ್ತದೆ. ಒಂದು ರೀತಿಯಲ್ಲಿ ಈ ಪ್ರಪಂಚದಲ್ಲಿ ನಾವೆಲ್ಲರೂ ತಿರುಕ್ರೆ. ಅವನಿಗೆ ನನ್ನ ಅಗತ್ಯ ಏನಿತ್ತು ಅಂತ ತಿಳಿದಿತ್ತೋ ಏನೋ, ಅದಕ್ಕೆ ನಾನು ಅವನ್ನ ಯಾಚಿಸೋದಕ್ಕೆ ಮುಂಚೆನೆ ನಮಗೆ ಬೇಕಾದ್ದನ್ನು ಕೊಟ್ಟು ಹೋದ. ಆದರೆ ನಾನು ಅವನ ಪ್ರತಿಯೊಂದು ಮಾತಿಗೂ ನನ್ನ ಮನಸ್ಸಿನಲ್ಲೇ ಅವನನ್ನು ತಿರುಕನನ್ನಾಗಿ ಮಾಡಿಬಿಟ್ಟೆ. ಇಲ್ಲಿ ಇಲ್ಲಿ ನಿಜವಾಗಲೂ ಯಾರು ತಿರುಕರು? ನಾವು ನಮ್ಮ ಮನಸ್ಸಿನಲ್ಲಿ ಏನನ್ನು ಅಂದುಕೊಳ್ತೇವಿಯೋ ಬೇರೆಯವರ ಬಗ್ಗೆ ಅದಷ್ಟೇ ಸತ್ಯವಲ್ಲ. ಅಥವಾ ಮೇಲು ನೋಟಕ್ಕೆ ನಾವು ಏನನ್ನು ಕಾಣ್ತೇವಿಯೋ ಅದಷ್ಟೇ ಸತ್ಯವಲ್ಲ ಎನ್ನುವಂಥದ್ದು ಬಹಳ ಮುಖ್ಯ. ನಾವು ಅಂದುಕೊಂಡ ಹಾಗೆ ಮನುಷ್ಯ ಮನುಷ್ಯರ ಸಂಬಂಧಗಳು ತುಂಬ ಸರಳವಾದವು ಅಲ್ಲ. ಇಲ್ಲಿ ಕಥೆಯ ಕೊನೆಯಲ್ಲಿ ಈ ತಿರುಕರು ಯಾರು ಎಂಬ ಪ್ರಶ್ನೆ ಹಾಗೇ ಉಳಿಯುತ್ತೆ. ಅದಕ್ಕೆ ಓದುಗ ಅಥವಾ ನೋಡುಗ ತಾನೇ ಅದನ್ನು ಗ್ರಹಿಸಿಕೊಳ್ಳಬೇಕಾಗುತ್ತೆ. ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ಎತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ